हाय फ्रेंड्स, इवत्तु ई ओंदु चानल गे स्वागत हेळ्ता। इवत्तु नानु ई वीडियोदल्लि भूमि मत्तु चंद्रन बग्गे इरुवंत मोस्ट इंपार्टेंट मुख्यांशगळन्नु नानु इवत्तु हेळिकोड्ता इद्दीनि। याकंद्रे नीवु केआरटीटी गे पीसी पीएसआई एफडीए एसडीए प्रति ओंदु स्पर्धात्मक परीक्षेगळिगे ई एल्ल अंशगळु तुंबा यूज आगुत्ते। ದಯವಿಟ್ಟು ಕೊನೆವರೆಗೂ ನೋಡೋಣ, ಕೊನೆವರೆಗೂ ನೋಡಿ ಹಾಗೆ ಶುರು ಮಾಡೋಣ ಬನ್ನಿ। ಮೊಟ್ಟ ಮೊದಲು ನಾನು ನಿಮಗೆ ಈ ಭೂಮಿಯ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೆ। ಹಾಗಾದ್ರೆ ಭೂಮಿಯ ವ್ಯಾಸ ಎಷ್ಟಿದೆ, ಭೂಮಿಯ ವ್ಯಾಸ ಎಷ್ಟಿದೆ ಅಂದರೆ 12756 ಕಿಲೋಮೀಟರ್ ಇದೆ। 12756 ಕಿಲೋಮೀಟರ್ ನಮ್ಮ ಭೂಮಿಯ ವ್ಯಾಸ ಇದೆ। ನೆಕ್ಸ್ಟ್ ಧ್ರುವೀಯ ವ್ಯಾಸ 12714 ಕಿಲೋಮೀಟರ್ ಇದೆ। ಭೂಮಿಯ ವ್ಯಾಸ 12756 ಕಿಲೋಮೀಟರ್ ಇದೆ, ಹಾಗೆ ಧ್ರುವೀಯ ವ್ಯಾಸ ಕೂಡ 12714 ಕಿಲೋಮೀಟರ್ ಇದೆ। ನೆಕ್ಸ್ಟ್ ನೋಡೋಣ, ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು, ಭೂಮಿಯ ಒಂದು ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು ಅಂದರೆ ಇಲ್ಲಿ 46076 ಕಿಲೋಮೀಟರ್ ಇದೆ। 46076 ಕಿಲೋಮೀಟರ್ ನಮ್ಮ ಒಂದು ಭೂಮಿಯ ಒಂದು ಸಮಭಾಜಕ ವೃತ್ತದ ಸುತ್ತಳತೆ ಇದೆ। ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಧ್ರುವೀಯ ಸುತ್ತಳತೆ ಎಷ್ಟು, ಧ್ರುವೀಯ ಸುತ್ತಳತೆ ಎಷ್ಟು ಅಂದರೆ 46008 ಕಿಲೋಮೀಟರ್ ಇದೆ। 46008 ಕಿಲೋಮೀಟರ್ ನಮ್ಮ ಒಂದು ಭೂಮಿಯ ಧ್ರುವೀಯ ಸುತ್ತಳತೆ ಇದೆ। ನೆಕ್ಸ್ಟ್ ನಮ್ಮ ಭೂಮಿಯ ಭ್ರಮಣ ನೋಡೋಣ ಇವಾಗ। ಹಾಗಾದ್ರೆ ಭ್ರಮಣ ಎಷ್ಟಿದೆ ಅಂದರೆ ಇಲ್ಲಿ 23:56:09 ಏನಾಗುತ್ತೆ ಅಂದರೆ ನಮ್ಮದು ಭ್ರಮಣ ಇದೆ, ಭೂಮಿಯ ಒಂದು ಭ್ರಮಣ ತಲುಪಬೇಕಂದ್ರೆ 23 ಗಂಟೆ ಬೇಕು, 56 ನಿಮಿಷ ಬೇಕು, 4.9 ಸೆಕೆಂಡ್ ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ। ನೆಕ್ಸ್ಟು ಪರಿಭ್ರಮಣ ಎಷ್ಟು, ನಮ್ಮ ಭೂಮಿಯ ಒಂದು ಪರಿಭ್ರಮಣವೆಷ್ಟು ಅಂದರೆ 365 ದಿನ 6 ಗಂಟೆಗಳ ಕಾಲ ನಮ್ಮ ಒಂದು ಭೂಮಿಯ ಪರಿಭ್ರಮಣ ಇದೆ। ನಮ್ಮ ಭೂಮಿಯ ಪರಿಭ್ರಮಣ ಎಷ್ಟು, 365 ದಿನ 6 ಗಂಟೆಗಳ ಕಾಲ ಇದೆ। ನೆಕ್ಸ್ಟ್ ಉಷ್ಣಾಂಶ ನೋಡೋಣ, ಉಷ್ಣಾಂಶ +15 ಡಿಗ್ರಿ ಸೆಲ್ಸಿಯಸ್ ಇದೆ। +15 ಡಿಗ್ರಿ ಸೆಲ್ಸಿಯಸ್ ನಮ್ಮ ಒಂದು ಭೂಮಿಯ ಉಷ್ಣಾಂಶ ಇದೆ। ಹಾಗಾದರೆ ನಮ್ಮ ಭೂಮಿಯ ಸಾಂದ್ರತೆ ಎಷ್ಟಿರ್ಬೋದು, ನಮ್ಮ ಭೂಮಿಯ ಸಾಂದ್ರತೆ ಎಷ್ಟಿದೆ ಅಂದರೆ ಇಲ್ಲಿ 5.52 ಇಲ್ಲಿ G1cm3 ಈ ರೀತಿಯಲ್ಲಿ ನಮ್ಮ ಒಂದು ಭೂಮಿಯ ಸಾಂದ್ರತೆಯನ್ನು ನಾವು ನೋಡ್ಬೋದು। ನೆಕ್ಸ್ಟ್ ಹಾಗಾದರೆ ಈ ಭೂಮಿ ಸೂರ್ಯನಿಂದ ಭೂಮಿಗೆ ದೂರ ಎಷ್ಟಿದೆ, ನಮ್ಮ ಭೂಮಿ ಸೂರ್ಯನಿಗೆ ಎಷ್ಟು ದೂರದ ಅಂತರದಲ್ಲಿದೆ ಅನ್ನೋದನ್ನು ನೋಡೋಣ। ನೋಡಿ, 150 ಮಿಲಿಯನ್ ಕಿಲೋಮೀಟರ್ ಇದೆ। ನಮ್ಮ ಭೂಮಿ ಸೂರ್ಯನಿಗೆ ತಲುಪಬೇಕಂದ್ರೆ ನಮ್ಮ ಭೂಮಿ ಮತ್ತು ಸೂರ್ಯನ ಅಂತರ ಎಷ್ಟಿದೆ ಅಂದರೆ 150 ಮಿಲಿಯನ್ ಕಿಲೋಮೀಟರ್ ಇದೆ। ನೆಕ್ಸ್ಟ್ ನೋಡೋಣ, ನೀರು, ನಮ್ಮ ಭೂಮಿಯಲ್ಲಿ ನೀರಿನ ಪಾಲು ಎಷ್ಟಿದೆ ಅಂದರೆ 361 ದಶಲಕ್ಷ ಚದರ ಕಿಲೋಮೀಟರ್ 71% ನಮ್ಮ ಭೂಮಿಯಲ್ಲಿ 71% ನೀರಿನಿಂದ ಆವೃತವಾಗಿದೆ। ಹಾಗೆ ಭೂಮಿ 149 ದಶಲಕ್ಷ ಚದರ ಕಿಲೋಮೀಟರ್, ಹಾಗಾದರೆ ನಮ್ಮ ಭೂಮಿಯಲ್ಲಿ ಭೂಮಿಯ ಒಂದು ಭಾಗ ಎಷ್ಟಿದೆ ಅಂದರೆ 29% ಇದೆ। 29% ಅಂದರೆ 149 ದಶಲಕ್ಷ ಚದರ ಕಿಲೋಮೀಟರ್ ಇದೆ। ಹಾಗಾದರೆ ಕೊನೆಯದಾಗಿ ನೋಡೋಣ, ಜೀವಂತ ಗ್ರಹ ಯಾವುದು ನಮ್ಮ ಒಂದು ಪ್ರಪಂಚದಲ್ಲಿ, ಜೀವಂತ ಗ್ರಹ ಯಾವುದು ಅಂದರೆ ಅದು ಭೂಮಿಯಾಗಿರುತ್ತೆ। ಒಂದು ಜೀವಂತ ಗ್ರಹ ಯಾವುದು ಅಂದರೆ ಭೂಮಿಯಾಗಿರುತ್ತೆ। ನೆಕ್ಸ್ಟು ಇವಾಗ ನಾವು ಚಂದ್ರನ ಬಗ್ಗೆ ನೋಡೋಣ। ಚಂದ್ರನ ಬಗ್ಗೆ ನೋಡೋದಾದರೆ ಮೊಟ್ಟ ಮೊದಲು ನಾವು ನೋಡೋದಾದರೆ ವ್ಯಾಸ, ಚಂದ್ರನ ಒಂದು ವ್ಯಾಸ ಎಷ್ಟಿದೆ ಅಂದರೆ
3476 ಕಿಲೋಮೀಟರ್ ಒಂದು ಚಂದ್ರನ ವ್ಯಾಸ ಇದೆ. ಚಂದ್ರನ ಒಂದು ವ್ಯಾಸ ಎಷ್ಟಿದೆ ಅಂದರೆ 3476 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಚಂದ್ರನ ಒಂದು ಸೆಕೆಂಡ್ ಇಂಪಾರ್ಟೆಂಟ್ ನೋಡೋಣ, ಚಂದ್ರನ ಭ್ರಮಣ ಎಷ್ಟಿದೆ ಅನ್ನೋದನ್ನು ನೋಡೋಣ. ಚಂದ್ರನ ಭ್ರಮಣ 27 ದಿನ 7 ಗಂಟೆ 43 ನಿಮಿಷ ಬೇಕಾಗುತ್ತೆ. ಓಕೆ, 27 ದಿನ 7 ಗಂಟೆ 43 ನಿಮಿಷ ಈ ಒಂದು ಚಂದ್ರನ ಒಂದು ಭ್ರಮಣ ಇರುತ್ತೆ. ನೆಕ್ಸ್ಟ್ ಪರಿಭ್ರಮಣ, ಚಂದ್ರನದ ಪರಿಭ್ರಮಣ ನೋಡೋಣ. 27 ದಿನ 7 ಗಂಟೆ 43 ನಿಮಿಷನೂ ಕೂಡ ಬೇಕು, ಪರಿಭ್ರಮಣಕ್ಕೂ ಕೂಡ ಸೇಮ್ ಬೇಕಾಗುತ್ತೆ. ನೆಕ್ಸ್ಟ್ ಉಷ್ಣಾಂಶ ನೋಡೋಣ, 435 ಸೆಲ್ಸಿಯಸ್ ಇದೆ. 435 ಸೆಲ್ಸಿಯಸ್ ಡಿಗ್ರಿಯಲ್ಲಿ ಉಷ್ಣಾಂಶ ಕಂಡು ಬರ್ತದೆ ಇಲ್ಲಿ ಚಂದ್ರದಲ್ಲಿ. ನೆಕ್ಸ್ಟು ಭೂಮಿಯಿಂದ ಚಂದ್ರನಿಗಿರುವಂಥ ದೂರ ಎಷ್ಟು, ಭೂಮಿಗೆ ಮತ್ತು ಚಂದ್ರನಿಗಿರುವ ದೂರ ಎಷ್ಟು ಅಂದರೆ 384,400 ಕಿಲೋಮೀಟರ್ ಇದೆ. 384,400 ಕಿಲೋಮೀಟರ್ಗಳ ಒಂದು ಅಂತರ ಇದೆ ಭೂಮಿ ಮತ್ತು ಚಂದ್ರನ ನಡುವೆ. ನೆನ್ಪಿಟ್ಕೊಳ್ಬೇಕು, 384,400 ಕಿಲೋಮೀಟರ್ ಇದೆ. ಸಾಂದ್ರತೆ ಎಷ್ಟಿದೆ ನೋಡೋಣ. ಈ ಸಾಂದ್ರತೆ 3.34 ಇದೆ. ದೊಡ್ಡ ತಗ್ಗು ಯಾವುದು, ಮ್ಯೂರಿ ಇಬ್ರಿಯಾ ಅಂತ ಇದೆ ಈ ಒಂದು ಚಂದ್ರನಲ್ಲಿ. ಚಂದ್ರನ ಗ್ರಹದಲ್ಲಿ ಒಂದು ದೊಡ್ಡ ತಗ್ಗು ಯಾವುದು ಅಪ್ಪ ಅಂದರೆ ಮ್ಯೂರಿ ಇಬ್ರಿಯಾ ಅಂತ ಬರುತ್ತೆ, ಮ್ಯೂರಿ ಇಬ್ರಿಯಾ. ನೆಕ್ಸ್ಟ್ ದೊಡ್ಡ ಕುಂಡ ಯಾವುದು ಅಂದರೆ ಬೈಲಿ. ದೊಡ್ಡ ಕುಂಡ ಬೈಲಿ, ದೊಡ್ಡ ತಗ್ಗು ಮ್ಯೂರಿ ಇಬ್ರಿಯಾ, ಚಂದ್ರನಲ್ಲಿ ಬರುವಂಥ ಮುಖ್ಯ ಅಂಶಗಳಿವು. ಹಾಗಾದರೆ ಮಾನವ ಕಾಲಿಟ್ಟಿರುವ ಸ್ಥಳ ಯಾವುದು, ಚಂದ್ರನದಲ್ಲಿ ಮಾನವರು ಕೂಡ ಕಾಲಿಟ್ಟಿದ್ದಾರೆ, ಹಾಗಾದರೆ ಆ ಸ್ಥಳ ಯಾವುದು ಅಂದರೆ ಇಲ್ಲಿ ಟ್ರ್ಯಾಕುಲಿ. ಓಕೆ, ಟ್ರ್ಯಾಕುಲಿಯಲ್ಲಿ ಅವರು ಚಂದ್ರ ಕಾಲಿಟ್ಟಿದ್ದಾನೆ. ಇದು ಚಂದ್ರನ ಒಂದು ಸ್ಥಳದಲ್ಲಿ ಇವರು ಕಾಲಿಟ್ಟಿದ್ದಾರೆ, ಈ ಟ್ರ್ಯಾಕುಲಿ ಎಂಬ ಸ್ಥಳದಲ್ಲಿ ಮಾನವ ಹೋಗಿ ಕಾಲಿಟ್ಟಿದ್ದಾನೆ. ಹಾಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಯಾವುದಪ್ಪ ಅಂದರೆ ಸೆಲೆನ್ಲೋಜಿ ಎಂಬುದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದೆ ಇದು ಸೆಲೆನ್ಲೋಜಿ. ಓಕೆ, ಇವು KRTT PC FDA SDA KS ಪ್ರತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಎಲ್ಲ ಪಾಯಿಂಟ್ಸ್ಗಳು ತುಂಬ ಅತಿ ಮುಖ್ಯವಾದಂತಹ ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ಈಗಲೇ ನೀವು ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಕಳಿಸಿ. ಇಂಥ ವಿಡಿಯೋಸ್ಗಳು ಹಲವಾರು ಬರ್ತಾ ಇರ್ತವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.